ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಈ ಕ್ಷೇತ್ರದಲ್ಲಿ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಪ್ಪ ಪ್ರತ್ಯಂಗಿರಿ ಯಾಗ, ನಮಗೇನು ಫಲ ಸಿಗುತ್ತೆ ಅದರಲ್ಲಿ? ಆ ಯಾಗಕ್ಕೆ ಭಾಗವಹಿಸಿ ನಮಗೇನು ಫಲ ಸಿಗುತ್ತೆ? ಏನೋ ಮೆಣಸಿನ್ಕಾಯಿ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಹೋಮ ಮಾಡಿಬಿಡ್ತಾರೆ, ಏನು ಫಲ ಸಿಗುತ್ತೆ? ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಹೇಳ್ತಾರೆ. ಅದರ ರುಚಿ ಆ ಯಾಗದಲ್ಲಿ ಭಾಗವಹಿಸಂಗೆ ಗೊತ್ತದ ಬಲ ಏನನ್ನೋದು. ಯಾಕೆ ಯಾವ ರೀತಿ ಅಂದರೆ, ನಿಮಗೆ ಹಾಸ್ಪಿಟ್ಲಿಗೆ ಹೋದ್ರೆ ಸಹಿತ ನಿಮಗಿರೋಂಥ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗಲ್ಲ. ಏನಪ್ಪ ಪರಿಹಾರಗಳು ಅಂದರೆ, ನರದೃಷ್ಟಿ, ಮಾಟಾಮಂತ್ರ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡಾಂತಿ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ದೃಷ್ಟಿದೋಷಗಳು, ಏನೇ ಇರಲಿ, ಆ ಮಹಾಯಾಗಕ್ಕೆ ಬಂದು ಭಾಗವಹಿಸಿ 5 ವಾರ ಬಂದು ಹೋಮದಲ್ಲಿ ಕುತ್ಕೊಳ್ಳಿ. 5 ಅಮಾವಾಸ್ಯೆಗೆ ಬಂದು ಹೋಮದಲ್ಲಿ ಕುತ್ಕೊಂಡು ಹೋಮ ಆದಮೇಲೆ ಇಲ್ಲಿ ಅದ್ಭುತ ನಡೀತದೆ. ಏನಪ್ಪ ಅದ್ಭುತ ಅಂದರೆ, ತಾಯಿದು ವಾಗ್ದಾನ ಇರ್ತದೆ ರಾತ್ರಿ 10 ಗಂಟೆಗೆ. ಯಾವ ರೀತಿ ವಾಗ್ದಾನ? ಜಗತ್ತಿನಲ್ಲಿ ದೇವರನ್ನು ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ತಾಯಿನ ನಾವು ಏನನ್ನ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ನಮಗೆ ಅದು ಸ್ಪಂದಿಸ್ತಾಳೆ, ಮಾತಾಡ್ತಾಳೆ ತಾಯಿ. ಯಾವ ರೀತಿ ಅಂದರೆ, ಈಗ ಏನೋ ಒಂದು ಪ್ರಶ್ನೆ, ಯಾರೋ ಭಕ್ತಾದಿ ಬಂದಿರ್ತಾರೆ, ಅವ್ರ ಸಮಸ್ಯೆ ಈ ಥರ ಇರ್ತಮ್ಮ, ಈ ಸಮಸ್ಯೆ ಈ ಥರ ಐತೆ, ಇದಕ್ಕೆ ಒಳ್ಳೇದಾಗುತ್ತೆ ಮುಂದೆ, ಅನ್ನು ಮುಂದೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಬಲಕ್ಕೆ ಕೊಡಮ್ಮ ಇಲ್ಲ ಎಡಕ್ಕೆ ಕೊಡಮ್ಮ ಅಂದರೆ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ. ಅದು ಆಗುತ್ತೆ ಅಂದರೆ ಬಲಕ್ಕೆ ಕೊಡ್ತಾಳೆ, ಆಗಲ್ಲ ಅಂದರೆ ಎಡಕ್ಕೆ ಕೊಡ್ತಾಳೆ. ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವ್ರು ಯಾರೂ ಇರಲ್ಲ, ಬರೋಂಥ ಭಕ್ತ ಮಹಾಶಯರೇ ಆ ತಾಯಿನ ಹೆಗಲ ಮೇಲೆ ಇಟ್ಕೊಳ್ಳೋದಂಥದ್ದು. ಇದು ಅದ್ಭುತ ಇಲ್ಲಿ. ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಏನಪ್ಪ ಲಕ್ಷ್ಮೀ ಕುಬೇರ ಯಾಗ, ಏನು ಫಲ ಸಿಗುತ್ತೆ ನಮಗೆ ಯಾಗದಲ್ಲಿ? ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು ದುಡ್ಡು ನಿಲ್ಲಲ್ಲ, ಯಾರಿಗನ ಕೊಟ್ಟಂಥ ಸಾಲ ವಾಪಸ್ ಬರಲ್ಲ, ಸಾಲ ಬಾಧೆಗಳು, ದರಿದ್ರ, ಇದು ಪರಿಹಾರ ಆಗಲ್ಲ. ಇದು ಪರಿಹಾರ ಆಗಬೇಕು. ಯಾವ ರೀತಿ ಆಗಬೇಕು ಪರಿಹಾರ? ಈ ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ದಿನೇ ದಿನೇ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ. ಯಾರಿಗನ ಕೊಟ್ಟಂಥ ಸಾಲ ವಾಪಸ್ ಬರ್ತದೆ, ಸಾಲ ಬಾಧೆಗಳು ಕ್ಲಿಯರ್ ಆಗ್ತದೆ. ನಮ್ಮ ಜೀವನದಲ್ಲಿ ನಾವು ಕಂಡಿರಲ್ಲ ಅಷ್ಟು ಒಂದು ಆ ಒಂದು ಮಟ್ಟಕ್ಕೆ ನಾವು ಹೋಗ್ತೀರಿ. ಅಂಥ ಒಂದು ಅದ್ಭುತವಾದಂಥ ಮಹಾಯಾಗ ಲಕ್ಷ್ಮೀ ಕುಬೇರ ಯಾಗ. ಯಾಗ ಆದ ನಂತರ ಮತ್ತೆ ತಾಯಿದು ವಾಗ್ದಾನ ಇರ್ತದೆ. ಮಧ್ಯಾಹ್ನ 12 ಗಂಟೆಗೆ ವಾಗ್ದಾನ ಇರ್ತದೆ ಹುಣ್ಣಿಮೆ ದಿನ. ವಾಗ್ದಾನ ಆದ ಮೇಲೆ ಇನ್ನೊಂದು ವಿಶೇಷತೆ, ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಮೊರೆ ಉತ್ಸವ ಅಂತ ಮಾಡ್ತೀರಿ. ಇಲ್ಲಿ ಈ ಮೊರೆ ಉತ್ಸವ ಏನಕ್ಕೆ ಮಾಡ್ತೀರಿ, ಏನು ಫಲ ಸಿಗುತ್ತೆ ನಮಗಂದರೆ, ಚರ್ಮರೋಗ, ಬಿಳಿ ಮಚ್ಚೆ, ಆರೋಗ್ಯದಲ್ಲಿ ಸಮಸ್ಯೆ, ಕುಟುಂಬ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಮದುವೆ ವಿಳಂಬ, ಸಂತಾನ ವಿಳಂಬ, ಸರ್ಪದೋಷ, ನಾಗದೋಷ, ಈ ಥರ ಏನೇನೋ ಸಮಸ್ಯೆಗಳಿದ್ರೆ ಸಹಿತ ಈ ಮೊರೆ ಉತ್ಸವದಲ್ಲಿ ಮೊರೆ ನೀರು ಹಾಕ್ಸ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದು 5 ಹುಣ್ಣಿಮೆ ಬರಬೇಕು. ಇಂಥ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರದಲ್ಲಿ ಇನ್ನೊಂದು ಅದ್ಭುತ ಏನಪ್ಪ ಅಂದರೆ, ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ. ಬರೀ ಒಂದು ಹಸಿರು ಮದ್ದು, ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ, ಯಾವುದೇ ಒಂದು ತೊಂದರೆ ಆಗಲ್ಲ. ಈ ಹಸಿರು ಮದ್ದನ್ನು 5 ವಾರ ಬಂದು ಅವ್ರು ಸೇವನೆ ಮಾಡಿದ್ರೆ ಶಾಶ್ವತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೆ. ಅಂಥ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಇದು. ಇಲ್ಲಿ ಯಾವುದೇ ಒಂದು ರೀತಿ ಮಾನವ ಶಕ್ತಿ ಇಲ್ಲ, ದೈವಶಕ್ತಿ. ನಂಬಬೇಕು ಭಗವಂತನ, ನೀವು ಎಷ್ಟು ನಂಬಿದ್ರೆ ಅಷ್ಟು ಮಟ್ಟಕ್ಕೆ ನೀವು ಬೆಳೀತೀರಾ.